नमस्ते मक्ले कन्नड तरगति स्वागत एल्लरिगू बेळगिन शुभोदय मक्ले निन्ने तरगतियल्लि नावु नेगिलु एंब पाठद बग्गे तिळ्कोंडिवि अल्वा हागे नेगिलु पाठदल्लि रैतरिगे बेकागुवंतह सलकरणेगळ बग्गे केलवु सलकरणेगळ बग्गे चर्चेयन्न माड्ता अवुगळ हेसरुगळन्न तिळ्कोंडिवि हागे ओंदु मादरि गद्य वाचनवन्न ಮಾಡಿದ್ವಿ ಅಂದ್ರೆ ಗಟ್ಟಿಯಾಗಿ ಓದುವುದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅಲ್ವೇ ಹಾಗಾದ್ರೆ ಮಕ್ಕಳೇ ಈಗಿನ ತರಗತಿಯಲ್ಲಿ ನಾವು ಆ ಒಂದು ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ ಹಾಗೆ ಈ ಪಾಠದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನ ತಿಳ್ಕೊಳ್ತೀರಾ ಓಕೆನಾ ಹಾಗಾದ್ರೆ ಎಲ್ಲರೂ ರೆಡಿ ಇದ್ದೀರಾ ಮಕ್ಕಳೇ ಎಸ್ ಎಲ್ಲರೂ ಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ ಓಕೆ ಪ್ರಾರಂಭ ಮಾಡೋಣ ಪಾಠದ ಒಂದು ಅರ್ಥವನ್ನ ಎಸ್ ಮನೆಯಲ್ಲಿ ಓದಿದ್ರೆ ಎಲ್ಲರೂ ಪಾಠವನ್ನ ಓಕೆ ಓದಿದಿರಾ ಅಂತ ಹೇಳಿ ತಿಳ್ಕೊಳ್ತೀನಿ ಮಕ್ಕಳೇ ಓದಲೇಬೇಕು ನಿಮಗೆ ಕನ್ನಡ ಅಕ್ಷರಗಳು ಈಜಿಯಾಗಿ ಸುಲಭವಾಗಿ ಬರಬೇಕು ಓದಲಿಕ್ಕೆ ಅಂದ್ರೆ ನೀವು ಪ್ರತಿದಿನ ಪಾಠವನ್ನ ಪದ್ಯವನ್ನ ಓದಬೇಕು ಓಕೆನಾ ಓಕೆ ಎಸ್ ನೋಡ್ಕೊಳ್ಳಿ ಪಾಠದ ಒಂದು ಅರ್ಥವನ್ನ ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಓಕೆ ರಾಮಣ್ಣ ಉತ್ತಮ ಬೇಸಾಯಗಾರ ರಾಮಣ್ಣ ಎಂತಹ ಬೇಸಾಯಗಾರ ಮಕ್ಕಳೇ ಉತ್ತಮ ಉತ್ತಮ ಅಂದ್ರೆ ಒಳ್ಳೆಯ ಬೇಸಾಯಗಾರ ಎಸ್ ಬೇಸಾಯಗಾರ ಅಂದ್ರೆ ಕೃಷಿಕ ವ್ಯವಸಾಯ ಮಾಡುವವರಿಗೆ ವ್ಯವಸಾಯಗಾರ ಅಂತ ಹೇಳ್ತೀವಿ ಬೇಸಾಯ ಅಂದ್ರೆ ಮಕ್ಕಳೇ ಸುಮಾರು ಪದಗಳಿವೆ ಪದಗಳ ಅರ್ಥದಲ್ಲಿ ಹೊಸ ಪದಗಳಲ್ವಾ ಬೇಸಾಯ ಅಂದ್ರೆ ಬೇಸಾಯ ಅಂದ್ರೇನು ವ್ಯವಸಾಯ ಅಥವಾ ಕೃಷಿ ಅಂತ ಹೇಳಿ ಕರೀತೀವಿ ಹೌದಾ ಬೇಸಾಯ ಅಂದ್ರೆ ವ್ಯವಸಾಯ ಅಥವಾ ಕೃಷಿ ಅಂತ ಹೇಳಿ ಕರೀತೀವಿ ಮಕ್ಕಳೇ ಹಾಗೆ ಕೆಲವೊಂದು ಕಡೆ ಕಮ್ತ ಅಂತ ಹೇಳಿ ಕರೀತಾರೆ ಹೀಗೆ ಒಬ್ಬ ರಾಮಣ್ಣ ಒಬ್ಬ ಒಳ್ಳೆಯ ಬೇಸಾಯಗಾರನಂತೆ ರೈತನಂತೆ ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು ಮಕ್ಕಳೇ ರಾಮಣ್ಣ ತುಂಬಾ ಪ್ರಾಮಾಣಿಕತೆಯಿಂದ ಮಾಡುವಂತಹ ಕೆಲಸವನ್ನ ಮಾಡುವಂತಹ ಮನುಷ್ಯ ಅವನು ನೋಡಿ ನಾವು ನೋಡಿ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುವಂತನು ಅವನಿಗೆ ಜಾಬ್ ಇಲ್ಲ ಅವನದ ಅದೇ ಜಾಬ್ ಅವನ ಅದೇ ಕೆಲಸ ನೌಕರಿ ಅವನಿಗೆ ವ್ಯವಸಾಯ ಮಾಡುವುದೇ ಈ ರಾಮಣ್ಣನ ಒಂದು ನೌಕರಿ ಹೌದಾ ನಮಗೆ ಪಾಠ ಮಾಡುವುದೇ ಒಂದು ನೌಕರಿ ಅಂದ್ರೆ ನಾವು ಟೀಚರ್ ಹೀಗೆ ಹಾಗೆ ರಾಮಣ್ಣ ಕೂಡ ಒಬ್ಬ ಒಳ್ಳೆಯ ವ್ಯವಸಾಯಗಾರ ಬೇಸಾಯಗಾರ ರೈತ ಇವನು ಏನ್ ಮಾಡ್ತಿದ್ನಪ್ಪ ಅಂದ್ರೆ ಹೊಲಗದ್ದೆಗಳಲ್ಲಿ ತನ್ನ ಹೊಲಗದ್ದೆಗಳಲ್ಲಿ ಕಷ್ಟಪಟ್ಟು ಅಂದ್ರೆ ಬೆವರನ್ನ ಸುರಿಸಿಬಿಟ್ಟು ದುಡಿಮೆಯನ್ನ ಮಾಡ್ತಿದ್ದ ದುಡಿಮೆ ಅಂದ್ರೆ ಕೆಲಸವನ್ನ ಮಾಡ್ತಿದ್ದ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು ಅವನು ಹೀಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದ್ರಿಂದ ಅವನು ಹೆಚ್ಚು ಹೆಚ್ಚು ಬೆಳೆಗಳನ್ನ ಪೈರುಗಳನ್ನ ಬೆಳಿತಾ ಇದ್ದ ಬೆಳೆ ಅಂದ್ರೇನು ಬೆಳೆ ಅಂದ್ರೆ ಪೈರು ಬೆಳೆ ಅಂದ್ರೇನು ಪೈರು ಅಥವಾ ಧಾನ್ಯ ಹೀಗೆ ಹೆಚ್ಚು ಪೈರುಗಳನ್ನ ಬೆಳೆಗಳನ್ನ ಬೆಳೆಯುತ್ತಿದ್ದ ಪ್ರತಿದಿನ ಅಂದ್ರೆ ದಿನಾಲು ದಿನನಿತ್ಯ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು ಅವನು ಒಂದು ದಿವಸ ಅಲ್ಲ ಪ್ರತಿದಿನ ದಿನಾಲು ಬೆಳಗ್ಗೆ ಎದ್ಬಿಟ್ಟು ಹೊಲಕ್ಕೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದನಂತೆ ಮಕ್ಕಳೇ ಸಿದ್ಧತೆ ಅಂದ್ರೇನು ಸಿದ್ಧತೆ ಅಂದ್ರೆ ತಯಾರು ಸಿದ್ಧತೆ ಅಂದ್ರೇನು ತಯಾರು ಅಥವಾ ಏರ್ಪಾಡು ಅಂತ ಹೇಳಿ ಕರೀತಾರೆ ಹೀಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ನಂತೆ ರಾಮಣ್ಣನ ಮಗ ಗಣೇಶ ರಾಮಣ್ಣನಿಗೆ ಒಬ್ಬ ಮಗನಿರ್ತಾನೆ ಮಕ್ಕಳೇ ಹೌದಾ ಅವನ ಹೆಸರೇನಂತೆ ಗಣೇಶನಂತೆ ರಾಮಣ್ಣನ ಮಗನ ಹೆಸರೇನು ಗಣೇಶ ಗಣೇಶನ ಶಾಲೆಗೆ ಅಂದು ರಜೆ ಇತ್ತು ಒಂದಿನ ಗಣೇಶನಿಗೆ ರಜೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ರಜೆ ಅಂದ್ರೆ ಮಕ್ಕಳೇ ನೀವೇನು ಇಂಗ್ಲಿಷ್ ನಲ್ಲಿ ಹಾಲಿಡೇ ಅಂತ ಹೇಳ್ತಿರಲ್ವಾ ಅದಕ್ಕೆ ರಜೆ ಹಾಗೆ ಸ್ಕೂಲಿಗೆ ರಜೆ ಇರುತ್ತೆ ಒಂದು ಶಾಲೆಗೆ ಅದಕ್ಕೋಸ್ಕರ ಗಣೇಶ ಏನ್ ಮಾಡ್ತಾನೆ ಅಪ್ಪನೊಡನೆ ತಾನೂ ಹೊಲಕ್ಕೆ ಬರುವುದಾಗಿ ಹೇಳಿದ ಅವತ್ತು ರಜೆ ಇರುತ್ತಲ್ವಾ ಅವತ್ತಿನ ದಿವಸ ಗಣೇಶ ಏನಂತ ಹೇಳ್ತಾನೆ ಅಪ್ಪನಿಗೆ ಅಪ್ಪ ನಾನು ಕೂಡ ಇವತ್ತು ಹೊಲಕ್ಕೆ ಬರ್ತೀನಿ ಅಂತ ಹೇಳ್ತಾನೆ ನೀವು ಕೂಡ ಮನೇಲಿದ್ದಾಗ ನಾನು ಹೊಲಕ್ಕೆ ಬರ್ತೀನಿ ಅಥವಾ ನಾನು ಗದ್ದೆಗೆ ಬರ್ತೀನಿ ಅಂತ ಅಪ್ಪಾಜಿ ಹತ್ರ ಹೇಳ್ತೀರಾ ಅಲ್ವಾ ಹೇಳಿ ಕೂಡ ನೀವು ಅಪ್ಪಾಜಿ ಜೊತೆ ಅಮ್ಮನ ಜೊತೆ ಹೊಲಕ್ಕೆ ಹೋಗ್ತೀರಾ ಹಾಗೆ ಗಣೇಶನು ಕೂಡ ಅವರ ಅಪ್ಪನ ಜೊತೆ ಹೊಲಕ್ಕೆ ಬರ್ತೀನಿ ಅಂತ ಹೇಳಿ ಕೇಳ್ಕೊಂಡಂತೆ
ಆಗ ರಾಮಣ್ಣ ಏನ್ ಮಾಡ್ತಾನೆ ಕರೆದುಕೊಂಡು ಹೋಗಲು ಒಪ್ಪಿದನು. ಆಗ ಒಪ್ಪಿಕೊಳ್ತಾರೆ ರಾಮಣ್ಣ, ಸರಿ ಆಯ್ತು ಹೋಗೋಣ ಮಗು ಅಂತ ಹೇಳಿ ಒಪ್ಪಿಕೊಳ್ತಾನೆ. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು, ಉಳುಮೆ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ ಬೇಸಾಯಕ್ಕೆ ಬೇಕಾದಂತಹ ಸಲಕರಣೆಗಳನ್ನು. ಸಲಕರಣೆ ಅಂದ್ರೆ ಏನ್ ಮಕ್ಕಳೇ? ಸಲಕರಣೆ ಅಂದ್ರೆ ಕೇಳಿದಿರ ಒಂದು ಪಾಠದಲ್ಲಿ, ಸಲಕರಣೆ ಅಂದ್ರೆ ಏನು? ಯಾವ ಪಾಠದಲ್ಲಿ ಕೇಳಿದಿರ ಸಲಕರಣೆ ಅಂದ್ರೆ? ಸಂತೆ ಪಾಠದಲ್ಲಿ ಬರುತ್ತಲ್ವಾ. ಸಲಕರಣೆ ಅಂದ್ರೆ ಉಪಕರಣ ಹೀ ಅಥವಾ ಅಗತ್ಯವಾದಂತಹ ವಸ್ತುಗಳು. ಹೀಗೆ ಸಲಕರಣೆಗಳನ್ನ ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಇಬ್ಬರು ಹೊಲಕ್ಕೆ ಹೊರಟರು. ಹೀಗೆ ತಮ್ಮ ಉಳುಮೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಎತ್ತಿನ ಗಾಡಿಯಲ್ಲಿ ಹಾಕೊಂಡು ಇಬ್ಬರು ಹೊಲಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಕೆಳಗಡೆ ಪ್ಯಾರಕ್ ಬನ್ನಿ. ಗಣೇಶ ಗಾಡಿಯಲ್ಲಿ ಕುಳಿತರು. ಆನಂತರದಲ್ಲಿ ಸಾಮಾನುಗಳನ್ನೆಲ್ಲ ಹೇರ್ಕೊಂಡು ಗಾಡಿಯಲ್ಲಿ ಗಣೇಶ ಕುಳಿತುಕೊಳ್ತಾನೆ. ದಾರಿಯ ಹೀಗೆ ಗಾಡಿಯನ್ನ ಎತ್ತಿನ ಗಾಡಿಯನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿ ಪಟ್ಟನು. ಗಣೇಶ ದಾರಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಾ ಇದ್ನಲ್ವಾ, ಆ ಕುತ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಇರುವಂತಹ ಈ ಕಡೆ ಇರುವಂತಹ ಬೇರೆ 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 ಜನರ ಒಂದು ಹೊಲ ಗದ್ದೆಗಳನ್ನ ನೋಡ್ತಾನೆ. ಯಾಕೆ ನೋಡಿ ಅಷ್ಟು ಖುಷಿ ಪಡ್ತಾನೆ? ಯಾಕೆ ಅಷ್ಟು ಖುಷಿ ಪಡ್ತಾನೆ ಅವನು? ಆ ಕಡೆ ಈ ಕಡೆ ಬೆಳೆದಿರುವಂತಹ ಹೊಲದಲ್ಲಿ ಬೆಳೆಗಳು ತುಂಬಾ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣಿಸ್ತವೆ. ಹಾಗಾಗಿ ಅವನಿಗೆ ಸಂತೋಷ ಆಗುತ್ತೆ. ಅಷ್ಟರಲ್ಲಿ ಅವನಂಗೆ ಆ ಕಡೆ ಈ ಕಡೆ ಹೊಲಗಳನ್ನ ನೋಡ್ಕೊಳ್ತಾ ಹೋಗ್ತಾ ಇದ್ನಲ್ವಾ, ಆ ನೋಡ್ಕೊಳ್ತಾ ಹೋಗ್ತಾ ಇರುವ ಅಷ್ಟರಲ್ಲೇ ಅವನ ಹೊಲ ಬಂದಿತು. ರಾಮಣ್ಣ ಮಗನನ್ನು ಮರದ ನೆರಳಲ್ಲಿ ಕುಳ್ಳಿರಿಸಿದ. ಹಾಗೆ ಅಷ್ಟರೊಳಗಡೆ ಅವರ ಹೊಲ ಬರುತ್ತೆ. ಆಗ ಹೊಲ ಬಂದ ನಂತರ ರಾಮಣ್ಣ ಏನ್ ಮಾಡ್ತಾನೆ, ಮಗನನ್ನ ಕರ್ಕೊಂಡು ಹೋಗ್ಬಿಟ್ಟು ಮರದ ನೆರಳಿನಲ್ಲಿ ಕುಳ್ಳಿರಿಸಿದ. ಕುಳ್ಳಿರಿಸಿದ ಅಂದ್ರೆ ಕೂರಿಸಿದ. ಇಲ್ಲೇ ಕುತ್ಕೋ, ಬಿಸಿಲಲ್ಲಿ ಇರ್ಬೇಡ, ನೆರಳಲ್ಲಿ ಕುತ್ಕೋ ಅಂತ. ನಿಮ್ಮ ಮನೆಯಲ್ಲೂ ಕೂಡ ನೀವು ಹೊಲಕ್ಕೆ ಹೋದಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ ನಿಮ್ಗೆಲ್ಲ? ಅಲ್ಲೇನಾರು ಒಂದು ತಗ್ರಿ ಗಿಡನೋ ಅಥವಾ ಹಳ್ಳ ಗಿಡನೋ ಅವೆಲ್ಲ ಇದ್ದಾಗ ಈ ನೆರಳಲ್ಲಿ ಕುತ್ಕೊ ಮಗು, ನೀನು ಬಿಸಿಲಲ್ಲಿ ಬರಬೇಡ ಅಂತ ಹೇಳಿ ಕೂರಿಸ್ತಾರೆ. ಎಸ್ ಹೌದು, ಹಳ್ಳಿ ಮಕ್ಳಿಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ ಮಕ್ಳೇ, ಹಾಗಂತ ಹೇಳ್ತಾರೆ ಇಲ್ವಾ ಅಪ್ಪ ಅಮ್ಮ? ಎಸ್ ಇಲ್ಲೂ ಕೂಡ ರಾಮಣ್ಣ ಹಾಗೆ, ಮಗು ನೀನು ನೆರಳಲ್ಲಿ ಕುತ್ಕೋ ಅಂತ ಹೇಳಿ ಕುಳ್ಳಿರಿಸ್ತಾನೆ. ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು. ಮಗನನ್ನ ಅಲ್ಲಿ ನೆರಳಲ್ಲಿ ಕೂರಿಸ್ಬಿಟ್ಟು ರಾಮಣ್ಣ ಏನ್ ಮಾಡ್ತಾನೆ, ತನ್ನ ಹೊಲವನ್ನ ಉಳುಮೆ ಮಾಡ್ಲಿಕ್ಕೆ ಬೇಸಾಯ ಮಾಡ್ಲಿಕ್ಕೆ ತನಗೆ ಬೇಕಾದಂತಹ ವಸ್ತುಗಳನ್ನ ಜೋಡಿಸ್ತಾನೆ. ಅಂದ್ರೆ ನೊಗ, ಎತ್ತು, ಕುಂಟೆ, ನೇಗ್ಲವನ್ನೆಲ್ಲ ಜೋಡಿಸ್ತಾನೆ. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. ಆ ಬೇಕಾಗಿರುವಂತಹ ಸಾಮಾನಿಗೆ ಎತ್ತುಗಳ ಒಂದು ಏರನ್ನ ಸಿದ್ಧಪಡಿಸ್ತಾನೆ. ಸಿದ್ಧಪಡಿಸಿದನು ಅಂದ್ರೆ ತಯಾರು ಮಾಡಿದ ಅಂತ. ಹೊಲದ ಒಂದು ಭಾಗದಿಂದ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ ತಂದೆ ಹೊಲಕ್ಕೆ ಹೋಗ್ತಾರೆ, ಎತ್ತಿರ್ಕೊಂಡು ಗಾಡಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋದ್ಮೇಲೆ ಗಾಡಿಯನ್ನ ನೆನೆಸ್ಬಿಟ್ಟು ಗಾಡಿಯಲ್ಲಿರುವ ಒಂದು ಸಾಮಾನನ್ನ ಕೆಳಗಿಳಿಸಿ ಆ ಯಾವ ಸಾಮಾನ್ ಬೇಕೋ, ಕುಂಟೆನೋ ಅಥವಾ ನೇಗಿಲು ಅಥವಾ ಕೊಳ್ಳು ಇವೆಲ್ಲ ಬೇಕಾದಂತ ವಸ್ತುಗಳನ್ನ ತಗೊಂಡ್ಬಿಟ್ಟು ಎತ್ತುಗಳು ಕೊರಳಿಗೆ ನೊಗವನ್ನ ಸೇರಿಸಿ ಕಟ್ಟಿ ತಮ್ಮ ಒಂದು ಹೊಲದ ಒಂದು ಭಾಗದಿಂದ ಯಾವ್ದಾದ್ರು ಒಂದು ಮೂಲೆಯಿಂದ ಆ ಹೊಲವನ್ನ ಉಳುಮೆ ಮಾಡ್ಲಿಕ್ಕೆ ಬೇಸಾಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಲ್ವಾ, ಹಾಗೆ ಇಲ್ಲಿ ಅಪ್ಪ ಇವರ ರಾಮಣ್ಣನು ಕೂಡ ಏನ್ ಮಾಡಿದ್ರು, ತಮ್ಮ ಹೊಲದ ಒಂದು ಭಾಗದಿಂದ ಬೇಸಾಯವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ ಮಾತಿಗೆ ಶುರು ಮಾಡಿದನು. ಮಕ್ಕಳೇ ಹೊಲವನ್ನ ಅವನಿಗೆ ತುಂಬಾ ಹೊಲವನ್ನ ಉಳುಮೆ ಮಾಡ್ಲಿಕ್ಕೆ ಅವರ ಅಪ್ಪ ಏನು ತಯಾರು ಮಾಡ್ಕೊಂಡ್ರಲ್ವಾ, ಅದನ್ನೆಲ್ಲ ನೋಡ್ತಾ ಇದ್ದ ಗಣೇಶ. ನಮ್ಮಪ್ಪ ಏನೋ ಮಾಡ್ತಾರೆ ಅಂತ ಹೇಳಿ ಆ ಹೊಲವನ್ನ ಉಳುಮೆ ಮಾಡ್ಲಿಕ್ಕೆ ಏನೇನ್ ಸಾಮಾನುಗಳು ಬೇಕು ಅವನ್ನೆಲ್ಲ ಸಿದ್ಧಪಡಿಸ್ತಾ ಇದ್ನಲ್ವಾ ಅವರಪ್ಪ, ಅದನ್ನೆಲ್ಲ ಕುತ್ಕೊಂಡು ನೋಡ್ತಾ ಇದ್ದ. ಹೇಗ್ ನೋಡ್ತಾ ಇದ್ದ? ಕುತೂಹಲದಿಂದ ನೋಡ್ತಾ ಇದ್ದ. ಕುತೂಹಲ ಅಂದ್ರೆ ಏನ್ ಮಕ್ಕಳೇ? ಕುತೂಹಲ ಅಂದ್ರೆ ತವಕ. ಕುತೂಹಲ ಅಂದ್ರೆ ಏನು? ಕುತೂಹಲ ಅಂದ್ರೆ ತವಕ. ಹೀಗೆ ಕುತೂಹಲದಿಂದ ರಾಮಣ್ಣನ ಮಗ ನೋಡ್ತಾ ಇದ್ದ, ನಮ್ಮಪ್ಪ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆನಂತರದಲ್ಲಿ ಗಣೇಶನು ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಮಾತಿಗೆ ಆರಂಭಿಸಿದನು ಅಂದ್ರೆ ಏನು? ಏನ್ ಮಾತಿಗೆ ಆರಂಭಿಸಿದ ಅವನು ನೋಡೋಣ ಮುಂದೆ. ನೆಕ್ಸ್ಟ್ ಏನ್ ಮಾತನಾಡ್ತಾನ ಗಣೇಶ? ಗಣೇಶ ಮಾತಾಡ್ತಾನೆ ನೋಡಿ ಮಕ್ಕಳೇ. ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ಅವನ್ ಗಣೇಶ ಕೇಳ್ತಾನೆ, ಅಪ್ಪ ನೀನು ಹೊಲ ಉಳುಮೆ ಮಾಡ್ತೀಯಲ್ವಾ, ಬೇಸಾಯ ಮಾಡ್ತೀಯಲ್ಲ, ಆ ಬೇಸಾಯ ಮಾಡುವುದಕ್ಕೆ
ಏನ್ ಸಾಧನಗಳನ್ನು ಬಳಸಿದೀಯಾ ಅಂತ ಹೇಳಿ ಕೇಳ್ತಾನೆ. ಆ ಸಾಧನಗಳು ಯಾವುವು ಅವುಗಳ ಪರಿಚಯನ್ನ ಮಾಡ್ಕೊಂಡು ನನಗೆ ಅಂತ ಹೇಳಿ ಗಣೇಶ ಅಪ್ಪನಿಗೆ ಹೇಳ್ತಾನೆ. ಆಗ ರಾಮಣ್ಣ ಹೇಳ್ತಾರೆ, ಮಗು ನೋಡು ಇಲ್ಲಿ ನಾನು ಏನೇನು ಬಳಸಿದ್ದೀನಿ ಅಂತ ಹೇಳ್ತಾರೆ ನೋಡಿ, ಏನೇನು ವಸ್ತುಗಳು ಏನೇನು ಸಾಧನಗಳು ಅಂತ ಹೇಳಿ. ಮಗು ನೇಗಿಲು ನೊಗ ಪಟಗಣ್ಣಿ ಹಗ್ಗ ಇವನ್ನು ಬಳಸಿದ್ದೇನೆ ಮಗ ಅವನು ಹೇಳ್ತಾನೆ. ನಾನು ನೇಗಿಲು ನೊಗ ಪಟಗಣ್ಣಿ ಹಗ್ಗ ಇವುಗಳೆಲ್ಲವನ್ನು ನಾನು ಬಳಸಿದ್ದೇನೆ ಅಂತ ಹೇಳಿ ರಾಮಣ್ಣ ಯಾರು ಹೇಳ್ತಾರೆ ಮಕ್ಕಳೇ? ಎಸ್, ತನ್ನ ಮಗನಾದಂತಹ ಗಣೇಶನಿಗೆ ಹೇಳ್ತಾರೆ. ಎಸ್, ನೆಕ್ಸ್ಟ್ ಗಣೇಶ ಕೇಳ್ತಾನೆ, ಅಪ್ಪ ಈ ಎಲ್ಲ ಸಾಮಾನುಗಳನ್ನೆಲ್ಲ ಹೇಳಿದಲ್ವ ಹೆಸರುಗಳನ್ನ, ಅವುಗಳಲ್ಲಿ ನೇಗಿಲು ಯಾವುದು, ಇದರ ಉಪಯೋಗ ಏನು? ರಾಮಣ್ಣ ಹೇಳ್ತಾನೆ, ರಾಮಣ್ಣ ನೇಗಿಲನ್ನ ತೋರಿಸ್ಬಿಟ್ಟು ಹೇಳ್ತಾನೆ, ಇದು ನೇಗಿಲು, ಹೊಲಗದ್ದೆಯನ್ನು ಉಳಲು ಬಳಸುವ ಸಾಧನ. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು, ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ಮಗು ನೇಗಿಲನ್ನ ತೋರಿಸ್ತಾನೆ ರಾಮಣ್ಣ ಮಗನಿಗೆ, ಇದು ನೇಗಿಲು ಮಗು, ಈ ನೇಗಿಲು ಬಹಳ ಹಿಂದಿನ ಕಾಲದಿಂದಲೂ ಬಳಕೆಯಲ್ಲಿರುವಂತದ್ದು, ಇದನ್ನ ಹೊಲಗದ್ದೆಗಳನ್ನ ಉಳುಮೆ ಮಾಡಲಿಕ್ಕೆ ಬಳಸ್ತಾರೆ. ಹಾಗೆ ಇದು ಬೇಸಾಯಕ್ಕೆ ಅತಿ ಮುಖ್ಯವಾದಂತಹ ಸಾಧನ, ಇದು ಬೇಸಾಯಕ್ಕೆ ಬೇಕೇ ಬೇಕು. ಹೌದಾ, ಇದನ್ನ ಹಿಂದಿನ ಕಾಲದಲ್ಲೂ ಅಂದ್ರೆ ಪುರಾತನ ಕಾಲದಿಂದಲೂ ನಮಗೆ ಇದನ್ನ ಬಳಸ್ತಾ ಇದ್ದಾರೆ ಈ ಒಂದು ಸಾಧನವನ್ನ ಅಂತ ಹೇಳಿ ರಾಮಣ್ಣ ಮಗನಿಗೆ ಹೇಳ್ದ. ನಂತರ ಗಣೇಶ ಹೇಳ್ತಾನೆ, ಅಪ್ಪ ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ಕೇಳ್ತಾನೆ ಗಣೇಶ, ಅಪ್ಪ ನೇಗಿಲು ಹೌದಿದ್ದು ಇದನ್ನ ಯಾವುದರಿಂದ ಮಾಡ್ತಾರೆ, ಯಾವುದನ್ನ ತಯಾರಿಸ್ತಾರೆ ಅಂತ ಕೇಳ್ತಾನೆ ರಾಮಣ್ಣ. ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ನೇಗಿಲನ್ನು ತೋರಿಸಿ ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ, ಇದನ್ನು ಕುಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲ ಭಾಗವನ್ನು ಮೇಣಿ ಎನ್ನುವರು. ನೋಡಿ ಮಕ್ಕಳೇ, ನಾನು ನಿಮಗೆ ಒಂದು ತೋರಿಸ್ತೀನಿ ನೇಗಿಲನ್ನ. ನೇಗಿಲೆ ಇಲ್ಲಿ ಏನು ರಾಮಣ್ಣ ಕಟ್ಟಿದನಲ್ವಾ, ಇದೇ ನೇಗಿಲು. ಓಕೆನಾ, ಈ ನೇಗಿಲು ಹೊಲದಲ್ಲಿ ಉಳುಮೆ ಮಾಡ್ತಾರೆ. ಈ ಮೇಲ್ಗಡೆ ಭಾಗ ಏನಿದೆಯಲ್ಲ, ಇಲ್ಲಿ ಇಲ್ಲಿ ಒಂದು ಕೊಕ್ಕರೆ ಬಂದಿದೆ ಅಲ್ವಾ, ಇದನ್ನ ನಾವು ಏನಂತ ಕರೀತಾರೆ, ಮೇಣಿ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ, ಮೇಣಿ ಅಂತ ಕರೀತಾರೆ. ಕೆಳಗಡೆ ಭಾಗದಲ್ಲಿರುವಂತದ್ದನ್ನ ಏನಂತ ಕರೀತಾರೆ, ಕುಳ ಅಂತ ಹೇಳ್ತಾರೆ. ಇಲ್ಲಿ ಒಂದು ಮರದ ಬಾಯಿಗೆ ಒಂದು ಕಬ್ಬಿಣದ ಕುಳವನ್ನ ಹಾಕಿರ್ತಾರೆ, ಇದನ್ನ ನಾವು ಕುಳ ಅಂತ ಹೇಳಿ ಕರಿತೀವಿ. ಓಕೆನಾ ಮಕ್ಕಳೇ, ಹೀಗೆ ಕಬ್ಬಿಣದ ಪಟ್ಟಿ ಇರುತ್ತೆ, ಇವುಗಳಿಗೆ ಹೆಸರುಗಳನ್ನ ಹೇಳ್ತಾನೆ, ಇದು ಮೇಣಿ ಇದು ಕುಳ ಅಂತ ಹೇಳಿ. ನಂತರ ಗಣೇಶ ಹೇಳ್ತಾನೆ, ಅಪ್ಪ ಎರಡು ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ದೀಯಲ್ಲ, ಅದು ಏನು? ನೋಡಿ ಮಕ್ಕಳೇ, ಇಲ್ಲಿ ಎರಡು ಎತ್ತುಗಳಿದಾವೆ. ಹೌದಾ, ಈ ಎರಡು ಎತ್ತುಗಳನ್ನ ಸೇರಿಸಿ ಕಟ್ಟಿದೀಯಲ್ವಾ, ಅದು ಏನು ಅಂತ ಹೇಳಿ ಗಣೇಶ ರಾಮಣ್ಣನ ಕೇಳ್ತಾನೆ. ಆಗ ರಾಮಣ್ಣ ಹೇಳ್ತಾನೆ, ಇದು ನೊಗ. ಯಾವುದು ನೊಗ ಮಕ್ಕಳೇ? ಮಕ್ಕಳೇ ಇಲ್ಲಿದೆಯಲ್ವಾ, ಈ ಏನ್ ಎತ್ತಿನ ಕೊರಳಿ ಕಟ್ಟಿದಾರಲ್ವಾ, ಇದಕ್ಕೆ ನಾವು ನೊಗ ಅಂತ ಹೇಳ್ತೀವಿ. ಏನ್ ಈ ಕಡೆ ಸೈಡಿಗೆ ಇತ್ತಲ್ವಾ, ಇದೆ ಇದೆ, ಇಲ್ಲಿ ಏನ್ ಅಡ್ಡಪಟ್ಟಿ ಇದೆಯಲ್ವಾ, ಇದಕ್ಕೆ ನಾವು ನೊಗ ಅಂತ ಹೇಳಿ ಕರಿತೀವಿ. ಹೌದಾ, ಹೀಗೆ ಹೇಳ್ತಾರೆ ರಾಮಣ್ಣ ನೊಗದ ಬಗ್ಗೆ ಒಂದು ಪರಿಚಯವನ್ನ ಮಗನಿಗೆ ಮಾಡ್ಕೊಡ್ತಾ ಇದ್ದಾನೆ. ನೋಡಿ, ಇದು ನೊಗ, ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ ಅವನು ಹೇಳ್ತಾನೆ. ನೇಗಿಲನ್ನ ಎತ್ತುಗಳಿಗೆ ಸಂಪರ್ಕ ಅಂದ್ರೆ ಸಂಬಂಧವನ್ನ ಸೂಚಿಸುವಂತ. ನೋಡಿಲಿ ನೇಗಿಲು ಇದೆ, ಈ ನೇಗಿಲಿಗೆ ಈ ಎತ್ತಿನ ಒಂದು ಕೊರಳಿಗೆ ಹಾಕಿರುವಂತ ನೊಗಕ್ಕೆ ಇದನ್ನ ಅಟ್ಯಾಚ್ ಮಾಡಿ ಕಟ್ಟಿರ್ತಾರೆ. ಈ ಒಂದು ಸಂಪರ್ಕ ಕೂಡಿಸುವಂತದ್ದು ಈ ಎತ್ತು ಮತ್ತೆ ಈ ನೇಗಿಲನ್ನ ಕೂಡಿಸುವಂತದ್ದು ಈ ನೊಗ, ಅದಕ್ಕೆ ಅದನ್ನ ಕಟ್ಟಿರ್ತಾರೆ. ಇದು ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನ, ಅದಕ್ಕೆ ನಾವು ನೊಗ ಅಂತ ಹೇಳಿ ಕರಿತೀವಿ. ಇದು ಜಾರಿ ಬೀಳದಂತೆ ಪಟಗಣ್ಣಿಯಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ. ಪಟಗಣ್ಣಿ ಅಂದ್ರೆ ಮಕ್ಕಳೇ ಇಲ್ಲಿ ಏನು ಎತ್ತಿನ ಕೊರಳಿಗೆ ಕಟ್ಟಿದಾರಲ್ವಾ, ಇದನ್ನ ನಾವು ಪಟಗಣ್ಣಿ ಅಂತ ಹೇಳಿ ಕರಿತೀವಿ. ಅಂದ್ರೆ ನೊಗ ಮತ್ತು ನೇಗಿಲು ಜಾರಿ ಬೀಳದಂತೆ ಎತ್ತುಗಳು ಎಳ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಇದನ್ನ ಪಟಗಣ್ಣಿಯಿಂದ ಸೇರಿಸಿ ಈ ಒಂದು ನೊಗಕ್ಕೆ ಕಟ್ಟಿರ್ತಾರೆ. ಎಸ್, ನೆಕ್ಸ್ಟ್ ಗಣೇಶ. ನೆಕ್ಸ್ಟ್ ಗಣೇಶ ಏನಂತ ಹೇಳ್ತಾನೆ, ಅಪ್ಪ ಉಳುಮೆ ಮಾಡಲು ಎಲ್ಲಾ ಕಡೆ ಎತ್ತುಗಳನ್ನು ಬಳಸುವರೇ? ಮಕ್ಕಳೇ ಎಲ್ಲಾ ಕಡೆ ಎತ್ತುಗಳನ್ನು ಬಳಸ್ತಾರ? ಇಲ್ಲ, ಎತ್ತುಗಳನ್ನ ಎಲ್ಲ ಕಡೆ ಬಳಸ್ತಾರೆ ಇಲ್ಲ, ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಬೇರೆ ಬೇರೆ ಒಂದು ಪ್ರಾಣಿಗಳನ್ನ ಬಳಸ್ತಾರೆ. ಯಾವ್ಯಾವ ಅಂತ ರಾಮಣ್ಣ ಹೇಳ್ತಾರೆ ನೋಡಿ, ಇಲ್ಲ
ಗಣೇಶ ಕೆಲವು ಕಡೆ ಕೋಣಗಳನ್ನು ಬಳಸುತ್ತಾರೆ ಮಕ್ಕಳೇ ಬೇರೆ ಕಡೆ ಊರುಗಳಲ್ಲಿ ಅಂದ್ರೆ ಈ ಮಂಗಳೂರು ಆ ಕಡೆ ಸೈಡ್ ಎಲ್ಲ ಕೋಣಗಳನ್ನು ಬಳಸ್ತಾರೆ ವ್ಯವಸಾಯ ಮಾಡಲಿಕ್ಕೆ ಇನ್ ಕೆಲವು ಕಡೆ ಎತ್ತುಗಳನ್ನು ಕೊಳ್ಳಕಾಗದಲ್ಲ ತಮ್ಮ ಮನೆಯಲ್ಲೇ ಇರುವಂತ ಹಸುಗಳನ್ನು ಬಳಸಿಬಿಟ್ಟು ವ್ಯವಸಾಯವನ್ನ ಮಾಡುತ್ತಾರೆ ಹೀಗೆ ಮಗನಿಗೆ ರಾಮಣ್ಣ ಹೇಳ್ತಾರೆ ನೆಕ್ಸ್ಟ್ ಗಣೇಶ ಹೇಳ್ತಾನೆ ನೇಗಿಲಿನಿಂದ ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ ಹೌದು ನೇಗಿಲನ್ನ ತಗೊಂಡು ನಾವು ಹೊಲವನ್ನ ಉಳುವುದರಿಂದ ಏನು ಪ್ರಯೋಜನ ನಮಗೆ ಏನು ಉಪಯೋಗ ಪ್ರಯೋಜನ ಅಂದ್ರೆ ಏನು ಪ್ರಯೋಜನ ಅಂದ್ರೆ ಒಂದೇ ಉಪಯೋಗ ಅಂದ್ರೆ ಕೂಡ ಒಂದೇ ಪ್ರಯೋಜನ ಅಂದ್ರೆ ಕೂಡ ಒಂದೇ ಉಪಯೋಗ ಅಂದ್ರೆ ಕೂಡ ಒಂದೇ ಹೀಗೆ ನಾವು ಆ ನೇಗಿಲನ್ನ ಬಳಸೋದ್ರಿಂದ ಏನು ಪ್ರಯೋಜನ ನಮಗೆ ಏನು ಉಪಯೋಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರ ಹೇಳ್ತಾನೆ ರಾಮಣ್ಣ ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ ನೆಲದ ಆಳಕ್ಕೆ ಸೀಳುತ್ತದೆ ಅಂದ್ರೆ ಎರಡು ಪಾಲು ಮಾಡಬಹುದು ಸೀಳು ಅಂದ್ರೆ ಏನು ಎರಡು ಪಾಲು ಆಗಬಹುದು ಎರಡು ಪಾಲು ಆಗಬಹುದು ಸೀಳು ಅಂದ್ರೆ ಏನು ಎರಡು ಪಾಲು ಆಗಬಹುದು ಓಕೆ ಮಕ್ಕಳೇ ಹೀಗೆ ನೇಗಿಲನ್ನು ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ ನೋಡಿ ಮಕ್ಕಳೇ ನಿಮ್ಮ ಮನೆಗಳಲ್ಲಿ ತಂದೆ ನೇಗಿಲನ್ನ ಹೊಲಕ್ಕೆ ಒಯ್ದು ಆ ಹೊಲದಲ್ಲಿ ನೇಗಿಲನ್ನಂತ ಉಳುಮೆ ಮಾಡಬೇಕಾದ್ರೆ ಹೇಗೆ ಆಗುತ್ತೆ ಅಂತ ನೋಡಿದ್ರಲ್ವಾ ಆಗ ಮಧ್ಯದಲ್ಲಿ ಹೋಗಬೇಕಾದ್ರೆ ಆ ಕಡೆ ಮಣ್ಣನ್ನು ಈ ಕಡೆ ಮಣ್ಣನ್ನು ಏನು ಮಾಡುತ್ತದು ಆ ಕಡೆ ಈ ಕಡೆ ಹಾಕುತ್ತೆ ಹೊಲವನ್ನ ಉಳುಮೆ ಮಾಡುತ್ತೆ ಸೀಳುತ್ತೆ ಎರಡು ಪಾಲು ಮಾಡುತ್ತೆ ಹೊಲವನ್ನ ನೆಲದ ಆಳಕ್ಕೆ ಹಾಗೆ ಆ ನೇಗಿಲಿನ ಬಾಯಿ ಏನು ಕಬ್ಬಿಣದ ಕುಳ ಇದೆಯಲ್ಲ ಅದು ನೆಲದ ಆಳಕ್ಕೆ ಕೆಳಗೆ ಹೋಗ್ಬಿಟ್ಟು ಗಾಳಿ ನೀರು ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆದು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ ಮಕ್ಕಳೇ ನೇಗಿಲಿನಿಂದ ಉಳುಮೆ ಮಾಡೋದ್ರಿಂದ ನೇಗಿಲು ನೆಲದ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಗಾಳಿ ನೀರು ಹೋಗ್ಲಿಕ್ಕೆ ಸರಾಗವಾಗಿ ಇರುವಂತ ಒಂದು ಜಾಗವನ್ನ ಮಾಡ್ಕೊಡುತ್ತೆ ಯಾವುದಕ್ಕೆ ಯಾವಗಳಿಗೆ ಗಾಳಿ ನೀರು ಬೇಕಾಗುತ್ತೆ ಎಸ್ ಬೆಳೆದಂತಹ ಬಿತ್ತನೆ ಮಾಡಿದಂತಹ ಬೆಳೆಗಳಿಗೆ ಧಾನ್ಯಗಳಿಗೆ ಗಾಳಿ ನೀರು ಬೇಕು ನಮಗೆ ಹೇಗೆ ಗಾಳಿ ನೀರು ಅತಿ ಮುಖ್ಯವಾಗಿ ಬೇಕು ಹಾಗೆ ನಾವು ಬೆಳೆದಂತಹ ಸಸ್ಯಗಳಿಗೂ ಕೂಡ ಗಾಳಿ ನೀರು ಅಷ್ಟೇ ಮುಖ್ಯವಾಗಿರುತ್ತೆ ಹಾಗಾಗಿ ಆ ಗಾಳಿ ನೀರು ಸರಾಗವಾಗಿ ಆ ಬೀಜಗಳಿಗೆ ಹೋಗ್ಬೇಕಪ್ಪ ಅಂದ್ರೆ ಈ ನೇಗಿಲಿನ ಒಂದು ಅವಶ್ಯಕತೆ ಇರುತ್ತದೆ ಹಾಗಾಗಿ ನಾವು ಬಿತ್ತನೆ ಮಾಡಿದಂತಹ ಧಾನ್ಯಗಳು ಚೆನ್ನಾಗಿ ಮೊಳೆತು ಮೊಳೆತು ಅಂದ್ರೆ ನಾವು ಒಂದು ಕಾಳನ್ನ ಹಾಕಿದಾಗ ಮೊಳಕೆ ಇಡುತ್ತಲ್ವಾ ಆ ಮೊಳಕೆ ಒಡೆಯಬೇಕು ನೀವು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಈ ನೇಗಿಲಿನ ಒಂದು ಉಪಯೋಗ ಬೇಕೇ ಬೇಕು ಅದಕ್ಕೋಸ್ಕರ ನೇಗಿಲನ್ನ ಉಳುಮೆಗೆ ಬಳಸ್ತಾರೆ ಹೀಗೆ ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ ಆ ಬೆಳೆದಂತಹ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಅದು ಸೋಂಪಾಗಿ ಬೆಳಿಬೇಕಪ್ಪ ಒಳ್ಳೆಯ ಒಂದು ನಮಗೆ ಫಲವನ್ನ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ನೇಗಿಲಿನ ಒಂದು ಅವಶ್ಯಕತೆ ಇದೆ ಹಾಗಾಗಿ ಒಳ್ಳೆಯ ಬೆಳೆಗಳನ್ನ ಬೆಳೆಯಲಿಕ್ಕೆ ನೇಗಿಲು ಅನುಕೂಲವಾಗುತ್ತದೆ ಆದುದರಿಂದ ಹಾಗೆ ಈ ನೇಗಿಲಿನಿಂದ ಒಂದು ಉತ್ತಮ ಬೆಳೆಯನ್ನು ಕೂಡ ನಾವು ಬೆಳೆಯಬಹುದು ಉತ್ತಮ ಬೆಳೆ ಅಂದ್ರೆ ಒಳ್ಳೆ ಇಳುವರಿಯನ್ನ ಇಳುವರಿ ಕೊಡುವಂತದ್ದನ್ನ ನಾವು ಈ ಒಂದು ನೇಗಿಲಿನಿಂದ ಪಡ್ಕೋಬಹುದು ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ ಮಗು ನೋಡಿ ಮಕ್ಕಳೇ ಆದ್ದರಿಂದ ಈ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರು ಅಂದ್ರೆ ಹಳ್ಳಿಯ ಜನರಲ್ಲಿ ಒಂದು ಪೂಜ್ಯ ಭಾವನೆ ಪೂಜ್ಯ ಅಂದ್ರೆ ನಾವು ಎಲ್ಲ ದೀಪಾವಳಿ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಈ ವ್ಯವಸಾಯಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ನಾವು ಮನೆ ಮುಂದಗಡೆ ತೊಳೆದು ಅದಕ್ಕೆಲ್ಲ ಕೆಮ್ಮಣ್ಣು ಸುಣ್ಣದಿಂದ ಕಟ್ಟನ್ನ ಹಾಕ್ಬಿಟ್ಟು ಅದನ್ನ ಪೂಜೆ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇವುಗಳು ನಮ್ಮ ವ್ಯವಸಾಯವನ್ನ ನಮ್ಮ ಹೊಲದಲ್ಲಿ ಚೆನ್ನಾಗಿ ಉಳುಮೆ ಮಾಡಕ್ ಬೇಕಪ್ಪ ಇವು ಚೆನ್ನಾಗಿ ನಮಗೆ ಒಳ್ಳೆಯ ಬೆಳೆಗಳನ್ನ ಕೊಡ್ಬೇಕಪ್ಪ ಇವು ಅಂತ ಹೇಳಿ ಅವುಗಳನ್ನ ಪೂಜೆ ಮಾಡ್ತಾರೆ ಹಾಗಾಗಿ ನಮ್ಮ ಹಿಂದಿನ ಕಾಲದಿಂದಲೂ ಜನಗಳು ಈ ಒಂದು ವಸ್ತುಗಳ ಬಗ್ಗೆ ಸಲಕರಣೆಗಳ ಬಗ್ಗೆ ಒಂದು ಪೂಜ್ಯ ಭಾವನೆಯನ್ನ ಬೆಳೆಸ್ಕೊಂಡಿದ್ದಾರೆ ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆಯೇ ಒಂದು ಪದ್ಯ ಬರೆದಿದ್ದಾರೆ ಕುವೆಂಪುರವರು ಒಂದು ಈ ಒಂದು ನೇಗಿಲಿನ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ ಮಕ್ಕಳೇ ಏನಂತ ಅಂತ ಹೇಳಿದ್ರೆ ಇವು ಅದು ಯಾವ ಹಾಡು ಅಂತ ಹೇಳಿ ನಂತರದಲ್ಲಿ ತಿಳ್ಕೊಳ್ಳಂತೆ ಗಣೇಶ ಹೇಳ್ತಾನೆ ಅಪ್ಪ ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಹಾಡಿಸುತ್ತಾರೆ ರಾಮಣ್ಣ ಅವ್ರು ಹೇಳ್ತಾರೆ ಗಣೇಶ ಅಪ್ಪ ಹೌದೇ ಆ ಹಾಡನ್ನ ನಮ್ಮ ಶಾಲೆಯಲ್ಲಿ ಕೆಲವು ಕಾರ್ಯಕ್ರಮಗಳು ಸಮಾರಂಭ ಅಂದ್ರೇನು
ಕಾರ್ಯಕ್ರಮ ನಡೀತವೆ ಅಂತ ಕಾರ್ಯಕ್ರಮಗಳಲ್ಲಿ ಆ ಹಾಡನ್ನ ಹಾಡಿಸ್ತಾರೆ ಅಂತ ಹೇಳಿ ಗಣೇಶ ಹೇಳ್ತಾನೆ. ಆಗ ರಾಮಣ್ಣ ಹೇಳ್ತಾನೆ, ಹಾಗಾದ್ರೆ ಯಾರು ಹಾಡೋದು ಹೇಳ್ ನೋಡೋಣ ಅಂತ ಹೇಳಿ ಕೇಳ್ತಾನೆ. ಆಗ ಗಣೇಶ ಹೇಳ್ತಾನೆ, ನೇಗಿಲ ಹಿಡಿದ ಹೊಲದಳು ಹಾಡುತ್ತವಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯೇ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಅಂತ ಹೇಳಿ ಕುವೆಂಪುರವರು ಈ ಒಂದು ನೇಗಿಲ ಯೋಗಿಯ ಬಗ್ಗೆ ಒಂದು ಹಾಡನ್ನ ಬರೆದಿದ್ದಾರೆ. ಅಂದ್ರೆ ನೇಗಿಲನ್ನ ಹಿಡಿದಂತಹ ಯೋಗಿ ಯಾರಪ್ಪ ಅಂದ್ರೆ ರೈತ. ರೈತ ತನ್ನ ಹೊಲದಲ್ಲಿ ಹಾಡನ್ನ ಹಾಡ್ತಾ ಉಳುಮೆಯನ್ನ ಮಾಡ್ತಾ ಹೊಲದಲ್ಲಿ ಬೆಳೆಗಳನ್ನ ಬೆಳಿತಾನೆ. ಫಲವನ್ನು ಬಯಸದೆ ಅಂದ್ರೆ ತಾನು ಹೊಲದಲ್ಲಿ ದುಡಿಮೆ ಮಾಡ್ತಾನಲ್ವಾ, ಆ ದುಡಿಮೆಗೆ ಅವನು ದೇವರಿಂದ ಏನನ್ನೂ ಬಯಸೋದಿಲ್ಲ. ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಬಯಸೋದಿಲ್ಲ. ಆ ಬಯಸ ಏನನ್ನೂ ಬಯಸದೆ ಸೇವೆಯೇ ಪೂಜೆಯು, ಅಂದ್ರೆ ನಾ ಮಾಡುವಂತ ಕೆಲಸವೇ ಒಂದು ಪೂಜೆ ಇದ್ದ ಹಾಗೆ. ಕರ್ಮವೇ ಇಹ ಪರ ಸಾಧನ, ನಾ ಮಾಡುವಂತ ಕೆಲಸವೇ ಕರ್ಮ ಅಂದ್ರೆ ಕೆಲಸ. ಈ ಒಂದು ಕೆಲಸವೇ ಇಹ ಪರ ಸಾಧನ, ಇದೇ ನನ್ನ ಸಾಧನ ಅಂತ ಹೇಳಿ ಆ ರೈತನ ಬಗ್ಗೆ ಕುವೆಂಪುರವರು ಒಂದು ಹಾಡನ್ನ ಬರೆದಿದ್ದಾರೆ. ಆ ಹಾಡನ್ನ ಕೇಳಿಬಿಟ್ಟು ಗಣೇಶನ ಅಪ್ಪನಿಗೆ ತುಂಬಾ ಸಂತೋಷವಾಗುತ್ತೆ. ಮಕ್ಕಳೇ ಏನಾಗುತ್ತೆ, ತುಂಬಾ ಸಂತೋಷವಾಗುತ್ತೆ. ಹಾಗೆ ಮಕ್ಕಳೇ ಈ ಒಂದು ಪಾಠದಲ್ಲಿ ನೀವು ಏನೆಲ್ಲ ತಿಳ್ಕೊಂಡ್ರಿ, ಒಂದು ರೈತನ ಬಗ್ಗೆ, ರೈತನಿಗೆ ಬೇಕಾಗುವಂತಹ ಮುಖ್ಯವಾದ ಸಲಕರಣೆಗಳ ಬಗ್ಗೆ, ಹಾಗೆ ರೈತ ಹೊಲದಲ್ಲಿ ಯಾವ ರೀತಿ ಉಳುಮೆಯನ್ನ ಪ್ರಾರಂಭ ಮಾಡ್ತಾನೆ, ಆ ಹೊಲದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದರಿಂದ ನಮಗೆ ಅನುಕೂಲವಾದಂತಹ ಒಂದು ಉತ್ತಮವಾದಂತಹ ಬೆಳೆಯನ್ನ ನಾವು ಬೆಳೆಯಬಹುದು ಅನ್ನೋದನ್ನ ಈ ಒಂದು ಪಾಠದ ಮುಖಾಂತರ ತಿಳ್ಕೊಂಡ್ರಿ. ಹಾಗೆ ಆ ರೈತ ಕಷ್ಟಪಡುವಂತಹ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಒಂದು ಅವನ ಕೆಲಸದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಮಕ್ಕಳೇ ಈ ಒಂದು ಪಾಠದ ಅರ್ಥವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಇಲ್ಲಿ ಹೊಸದಾಗಿ ಕೇಳಿರುವಂತಹ ಪದಗಳ ಅರ್ಥಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಮಕ್ಕಳೇ ಇದರ ಒಂದು ಪಾಠದ ನೋಟ್ಸ್ ಅನ್ನ ನಾನು ನಿಮಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಪಾಠದ ನೋಟ್ಸ್ ಅನ್ನು ಬರಿತಾ ಇಲ್ಲ, ನೀವು ಯಾರೇ ದಯವಿಟ್ಟು ಎಲ್ಲರೂ ಕೂಡ ನೋಟ್ಸ್ ಅನ್ನ ಬರೀರಿ ಅಂತ ಹೇಳ್ತಾ ನಾಳಿನ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ. ನಾನು ಈ ಒಂದು ಪಾಠದ ನೋಟ್ಸ್ ಅನ್ನ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಎಲ್ಲರೂ ಕೂಡ ಬರೀಬೇಕು. ಓಕೆನಾ? ಎಸ್. ನಾಳಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.